ವೈದ್ಯರ ನಿರ್ಲಕ್ಷ್ಯ ಹಿನ್ನೆಲೆ ಒಂದೂವರೆ ವರ್ಷದ ಮಗು ಸಾವನ್ನಪ್ಪಿದೆ. ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ವೈದ್ಯ ರಮೇಶ್ ಎಂಬುವರಿಂದ ನಿರ್ಲಕ್ಷ್ಯ ಆರೋಪ ಕೇಳಿಬಂದಿದೆ. ಮಾಲೂರಿನ ತಿರುಮಲ ಕಲ್ಯಾಣ ಮಂಟಪದ ಬಳಿಯ ನಿವಾಸಿಗಳು ಜ್ವರದಿಂದ ಬಳಲ್ತಾ ಇದ್ದ ಮಗುವನ್ನ ಮಾಲೂರು ಪಟ್ಟಣದ ರಮೇಶ್ ಮಕ್ಕಳ ಆಸ್ಪತ್ರೆಗೆ ಕಳೆದ ರಾತ್ರಿ ದಾಖಲು ಮಾಡಿದ್ರು. ಬೆಳಗಾದರೂ ವೈದ್ಯರು ಚಿಕಿತ್ಸೆ ನೀಡಲು ಬಾರದ ಹಿನ್ನೆಲೆ ಸಾವಿಗೀಡಾಗಿರುವ ಬಗ್ಗೆ ಪೋಷಕರು ಆರೋಪ ಮಾಡಿದ್ದಾರೆ. ಸ್ಥಳಕ್ಕೆ ಮಾಲೂರು ಪೊಲೀಸರು ಭೇಟಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಟ್ರೀಟ್ಮೆಂಟ್ ಆದ್ಮೇಲೆ ಮಗು ಸ್ವಲ್ಪ ಸೆಟಲ್ ಆಗಿತ್ತು. ಮಾರ್ನಿಂಗ್ 7 o'clock ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಬಂತು. ಮಗುಗೆ ಉಸಿರಾಟಕ್ಕೆ ತೊಂದರೆ ಬಂದಾಗ ಅಲ್ಟಿಮೇಟಾಗಿ ನಾವು ನೋಡಿದ್ವಿ, ಐಡೆಂಟಿಫೈ ಮಾಡಿದ್ವಿ, ಮತ್ತೆ ಹೈಯರ್ ಸೆಂಟರ್ ಕಳಿಸ್ಕೊಟ್ವಿ. ನಾವು ಮಗುಗೆ ಸ್ವಲ್ಪ ಅದರ ಐ ಸಿ ಯು ಕೇರ್ ಎಲ್ಲ ಬೇಕಾಗುತ್ತೆ, ಪೀಡಿಯಾಟ್ರಿಕ್ ಐ ಸಿ ಯು ಕೇರ್ ಬೇಕಾಗುತ್ತೆ, ನಾವು ಹೈಯರ್ ಸೆಂಟರ್ ಕಳಿಸ್ಕೊಟ್ವಿ. ಮಗು